ಹಲೋ, ನಮಸ್ಕಾರ. ಶುಭ ಮುಂಜಾನೆ, ಶುಭ ಸಂಜೆ. ಸೊ ಈ ವಿಡಿಯೋ ಬಂದುಬಿಟ್ಟು ಕಂಟಿನ್ಯೂಟಿ ಇದೆ. ಹೊಲಕ್ಕೆ ಹೋಗಿದ್ದ ವಿಡಿಯೋ ಇತ್ತಲ್ಲ, ಅದರಿಂದ. ಸೊ ಏನಂದರೆ, ಇದು ಒಂದು ಮ್ಯಾಂಗೋ ಗಿಡ ಇದೆ. ಅದರದ್ದು ಏನಂದರೆ, 1 ಇಯರ್ ಬ್ಯಾಕೆ ಬೆಂಗಳೂರಲ್ಲಿ ನಮ್ಮ ಮನೆ ಮುಂದೆ ಒಂದು ಮ್ಯಾಂಗೋ ಗಿಡ ಇತ್ತು. ಅದೊಂದು 25 ಇಯರ್ಸ್ ಓಲ್ಡ್ ಮ್ಯಾಂಗೋ ಗಿಡ. ಸೊ ಮ್ಯಾಂಗೋ ಮರ. ಸೊ ಅದೇನಿತ್ತಂದರೆ, ಹಣ್ಣು ಚಿಕ್ಕ ಚಿಕ್ಕದಿರುತ್ತೆ, ಬಟ್ ತುಂಬ ಟೇಸ್ಟ್. ಹಣ್ಣು ಅದು ಮರದಲ್ಲಿ ಹಣ್ಣಾದಮೇಲೆ ತುಂಬ ಟೇಸ್ಟಾಗಿರುತ್ತೆ. ಸೊ ಅದು ಹಣ್ಣು ತಿಂದುಬಿಟ್ಟು ಅದು ಬೀಜ ಏನಿರುತ್ತಲ್ಲ, ಅದನ್ನು ಮಣ್ಣಲ್ಲಿ ಹಾಕಿದ್ವಿ. ಸೊ ಇದನ್ನು ಬಂದುಬಿಟ್ಟು ಅದೇ ಬೀಜದಿಂದನೇ ಬೆಳೆಸಿರೋದು ನಾವೇ. ಸೊ 1 ವರ್ಷದವರೆಗೂ ಮನೆ ಹತ್ರನೇ ಬೆಳೆಸಿದ್ವಿ. ಸೊ ಬೆಳೆಸ್ಬಿಟ್ಟು ಆಮೇಲೆ ಊರಿಗೆ ಬರೋವಾಗ ತಗೊಂಡು, ಓಕೆ ಇದನ್ನು ಯಾಕಂದರೆ ಜಾಸ್ತಿ ಹೊತ್ತು ಅದು ಪಾಟಲ್ಲೇ ಇರೋಕ್ಕಾಗಲ್ಲ, ಅದನ್ನು ಮರ ಆಗುತ್ತಲ್ಲ, ಅದು ಚಿಕ್ಕ ಚಿಕ್ಕ ಬಳ್ಳಿ ಥರ ಇರೋದೇನೋ ಪಾಟಲ್ಲಿ ಬೆಳೆಸ್ಬೋದು. ಸೊ ಹಂಗೆ ಅಂದ್ಕೊಂಡು, ಓಕೆ ಇದನ್ನೆಲ್ಲಾದರೂ ಹಚ್ಚಬೇಕು, ಇಲ್ಲಾಂದರೆ ಯಾಕಂದರೆ ಬೇರೆ ನೆಲಕ್ಕೆ ಹತ್ತಕ್ಕೆ ಅದಕ್ಕೆ ಗ್ರೋತ್ ಆಗೋಕ್ಕೆ ಅವಕಾಶ ಸಿಗಲಿಲ್ಲ ಅಂದರೆ ಅದು ಒಣಗೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಓಕೆ ಅಂದ್ಕೊಂಡು, ಓಕೆ 1 ಇಯರ್ ಮ್ಯಾಕ್ಸಿಮಮ್ ಆಯಿತು, ಇದನ್ನೆಲ್ಲಾದರೂ ಹಚ್ಚೋಣ ಅಂದ್ಕೊಂಡ್ವಿ. ಬಟ್ ಎಲ್ಲ ಹಚ್ಚೋದು ಯಾಕಂದರೆ ಇಲ್ಲೆಲ್ಲ ಒಣ ಬೇಸಾಯ ಅಷ್ಟೇ, ಅದೇ ಮಳೆ ಎಲ್ಲ ಕಡಿಮೆ ಆಗಿರೋದ್ರಿಂದ ಬೇಸಿಗೆ ಕಾಲದಲ್ಲೇ ತುಂಬ ಅಂದರೆ ನೀರು ಸಿಗಲ್ವಲ್ಲ, ಹಂಗಾಗಿ ಏನು ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ವಿ, ಒಣಗೋಗುತ್ತಾ ಹೆಂಗೆ ಅಂತ. ಸೊ ಯಾವಾಗಲೂ ಅಟ್ಲೀಸ್ಟ್ ಸ್ವಲ್ಪ ತಂಪು ಥರ ಇದ್ದರೆ ಅದು ಬೇರಿಂದ ಒಳಗಡೆ ಭೂಮಿಯಿಂದ ನೀರು ಹೀರ್ಕೋಬೋದು ಅಂದ್ಕೊಂಡು, ಇಲ್ಲಿ ಕೆನಲ್ ಹೋಗುತ್ತಲ್ಲ, ಸೊ ಆ ಕೆನಲ್ ಎಡ್ಜಲ್ಲಿ ಯಾವಾಗಲೂ ತಂಪಿರುತ್ತೆ. ಸೊ ಅದನ್ನೇ ನೋಡ್ತಾ ಇದ್ವಿ, ತಂಪಿರುತ್ತಾ ಯಾವಾಗಲೂ ಅಂತ. ಅಟ್ಲೀಸ್ಟ್ ನೀರು ಹಾಕದೇ ಇದ್ರೂ ಆ ಕೆನಲಿಗೆ ನೀರು ಬಂದಾಗೆಲ್ಲಾನು ಅದು ತಂಪಿಡ್ಕೊಳ್ಳುತ್ತೆ ಅಂದ್ಕೊಂಡು, ಆ ಥರ ಅಂದ್ಕೊಂಡು, ಓಕೆ ಕೆನಲ್ ಪಕ್ಕದಲ್ಲೇ ಹಸಿರೋ ಜಾಗದಲ್ಲಿ ನಡೆಸೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಸೊ ನೋಡ್ಬೋದು, ಅದೇ ಫಸ್ಟು ಒಂದಿಷ್ಟು ಕಲ್ಲು ಹಾಕಿ ಏನಾದರೂ ಹುಳ ಗಿಡ ಇದಾವ ಎಲ್ಲ ನೋಡಿಕೊಂಡು ಏನಿಲ್ಲ ಅಂತ ಕ್ಲ್ಯಾರಿಟಿ ಆದಮೇಲೆ ಅಲ್ಲಿ ತೆಗ್ದೋಡಕ್ಕೆ ಸ್ಟಾರ್ಟ್ ನೋಡ್ಬೋದು, ಮಣ್ಣೆಲ್ಲ ಎಷ್ಟು ಮೆತ್ತಗಿದೆ ಅಂತ. ತುಂಬ ಹಸಿನೂ ತೇವಾಂಶ ತುಂಬ ಜಾಸ್ತಿನೇ ಐತೆ ಅಲ್ಲಿ. ಸೊ ಅದೇ ತೆಗ್ದೋಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಸ್ವಲ್ಪ ಮೇಲುಗಡೆ ಮೆತ್ತಗಾನೆ ಇತ್ತು, ಹೆಂಗೆ ತೋಡ್ತಾ ತೋಡ್ತಾ ಒಳಗಡೆ ಹೋದಂಗೆಲ್ಲ ಅದು ಸ್ವಲ್ಪ ಗಟ್ಟಿಗಿತ್ತು. ಹಂಗಾಗಿ ಸ್ವಲ್ಪ ತೋಡಿದ ಮೇಲೆ ಮಣ್ಣು ಜಾಸ್ತಿ ಇದು ಬರ್ತಿಲ್ಲ, ಅದು ಗಟ್ಟಿಯಾಗಿತ್ತು. ಸೊ ಹಂಗಾಗಿ ಏನಾದರೂ ಅಡ್ಡಕ್ಕೆ ಏನಾದರೂ ಒಂದು ರಾಡ್ ತೊಗೊಂಬಂದಿದ್ವಿ, ಬಟ್ ಅದು ಎಲ್ಲೋ ಮಿಸ್ ಆಗ್ತು, ಸಿಗ್ತಾ ಇಲ್ಲ. ಸೊ ಹಂಗಾಗಿ ಹಂಗೆ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಅಟ್ಲೀಸ್ಟ್ ಅದು ಒಂದು ಬೇರು ಎಲ್ಲ ಬಿಟ್ಟಿರುತ್ತಲ್ಲ, ಎಷ್ಟು ಮಣ್ಣೊಳಗಡೆ ಈ ಪಾಟ್ ಒಳಗಡೆ ಇರೋ ಅಷ್ಟು ತೆಗ್ಗಾದರೂ ತೋಡಬೇಕು, ಅಂದರೆ ಎಲ್ಲ ಬೇರು ಒಳಗಡೆ ಹೋಗೋ ಥರ. ಸೊ ಅಂದ್ಕೊಂಡು ಅದನ್ನು ತೋಡ್ತಾನೆ ಇದ್ದರು. ಸೊ ನೋಡ್ಬೋದೆ, ಅದೇ ಮುಳ್ಳಿನ ಗಿಡಗಳು ಅದು ಇದು ಬೆಳೀತಾನೆ ಇರುತ್ತೆ. ಸೊ ಅದ್ರ ಬದಲು ನಾವು ಈ ಥರ ಪ್ಲ್ಯಾಂಟೇಷನ್ನು ಮಾಡ್ಕೋಬೋದು, ಅಂದರೆ ಫುಲ್ ಟೈಮ್ ಅಗ್ರಿಕಲ್ಚರ್ ಮಾಡೋರಿಗೆ ತುಂಬ ಆಪ್ಷನ್ ಇರುತ್ತೆ ಮಾಡ್ಕೊಳ್ಳೋಕ್ಕೆ. ಆದರೆ ಏನಂದರೆ ಜನಗಳ ಕಾಟ ಅಂದ್ಕೊತೀನಿ, ಹಂಗಾಗಿ ಯಾರೂ ಜಾಸ್ತಿ ನಾನು ಬೇಸಾಯ ಮಾಡೋರು ಏನೂ ಹಾಕಂಗಿಲ್ಲ, ಕಡಿಮೆ. ಮೇ ಬಿ ತೋಟ ಮಾಡೋರು ತುಂಬ ಗಿಡಗಳು ಹಾಕ್ಕೊಂಡಿರ್ತಾರೆ, ಆಮೇಲೆ ಹೊಲದಲ್ಲೇ ವಾಸ ಮಾಡೋರೆಲ್ಲ ತಮ್ಗೆ ಬೇಕಾಗಿರೋ ಮರಗಳು ಹಣ್ಣಿನ ಮರಗಳು ಎಲ್ಲ ಹಾಕೋತಾರೆ. ಅದೇ ಒಂದು ಬೇಸಾಯ ಮಾಡೋದ ಕಡೆ ಸ್ವಲ್ಪ ಕಡಿಮೆನೇ ಅನ್ನಬೇಕು ಹೇಳೋದು. ಸೊ ಇಲ್ಲಿ ಅವ್ರು ಏನಾದರೂ ತೆಗಿಯೋಕ್ಕೆ ಗಟ್ಟಿ ಸಿಗ್ತಲ್ಲ, ಹಂಗಾಗಿ ಏನಾದರೂ ತೆಗಿಯೋಕ್ಕೆ ಸಿಗುತ್ತಾ ರಾಡು ಅಂತ ಹುಡುಕ್ತಾ ಬಂದರು. ಸೊ ಆಮೇಲೆ ಈ ವಾಟರ್ ಬಾಟ್ಲ್ ಏನಂದರೆ ಸ್ವಲ್ಪ ಒಂದು ಡ್ರಾಪ್ ಡ್ರಾಪ್ ಬೀಳೋ ಥರ ತುಂಬಿಟ್ಟು ಹೋದರೆ ಅಟ್ಲೀಸ್ಟ್ ಒಂದು 15 ಡೇಸ್ ಅದಕ್ಕೆ ನೀರು ಬೀಳುತ್ತೆ ಅಂದ್ಕೊಂಡು ಆ ವಾಟರ್ ಬಾಟಲ್ಲು ತೊಗೊಂಡು ಬಂದರು. ಸೊ ನೋಡಬೇಕು, ಮತ್ತೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂದರೆ ಮಣ್ಣು ನೀರು ಬಿದ್ದರೆ ಇದು ಎರಿ ಭೂಮಿ ಅಂತೀವಲ್ಲ, ಬ್ಲ್ಯಾಕ್ ಸಾಯಿಲು, ತುಂಬ ಮೆತ್ತಗಿರುತ್ತೆ, ಹುಡುಕಿದ್ರೂ ನಿಮಗೆ ಕಲ್ಲು ಏನೂ ಸಿಗೋದಿಲ್ಲ. ನೀರು ಬಿದ್ದರೆ ನೀರು ಮಳೆಗಾಲ ಬಂದುಬಿಟ್ರೆ ಮಾತ್ರ, ಮಳೆ ಆದಾಗಂತೂ ಆ ನೆಲದ ಮೇಲೆ ಅಡ್ಡಾಡೋಕ್ಕೆ ಆಗಲ್ಲ, ಎಲ್ಲ ನಿಮ್ಮದು ಚಪ್ಪಲ್ ಹಾಕ್ಕೊಂಡು ಹೋದರೆ ಸ್ಯಾಂಡಲ್ಸ್ ಆಗಿಬಿಡುತ್ತೆ, ಆ ಥರ ಮಣ್ಣು ಮೆತ್ಕೊಂಬಿಡುತ್ತಾ
ಚಪ್ಪಲ್ಗಳು. ಹಾಗಾಗಿ ಮಳೆ ಆದ ದಿವಸ ಯಾರೂ ಒಳಗಡೆ ಹೋಗಲ್ಲ. ಸೊ ಈ ಕಡೆ ಇವನು ವಿಕ್ರಾಂತ್ ನೋಡಬೇಕು, ಕಡ್ಲಿ ಗಿಡ ಅಂತ. ಅದು ಹುಳಿ ಬಿಟ್ಟಿರುತ್ತಲ್ಲ, ಅದು ಜಾಸ್ತಿ ಹುಳಿ ಬಿಟ್ಟಿರುತ್ತೆ, ಆಮೇಲೆ ಇದನ್ನು ಹೊಡೆದಿರ್ತಾರೆ. ಹಾಗಾಗಿ ಬೇಡ ಬೇಡ ಅಂದರೂ ಕೇಳ್ತಾ ಇಲ್ಲ, ಎಲ್ಲನೂ ಕೈಯಲ್ಲಿ ಮೈಯಲ್ಲಿ ಎಲ್ಲ ಹಿಡ್ಕೊತ ಇದ್ದ. ನಾವು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಆಮೇಲೆ ಹಿಡ್ಕೋತೀನಿ, ಇಲ್ಲ ಬಾ ಹಂಗಂದ್ರೆ ಹರಿಯೋಣ ಅಂತೇಳಿ ಕಾಳು ಕಾಳು ಮಾಡಿ ಹರ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಆದರೂ ಅವನು ಇಲ್ಲ, ನನಗೆ ಅದು ಬೇಕು, ಇದು ಆ ಗಿಡ ಬೇಕು, ಈ ಗಿಡ ಬೇಕಂತ ಕೇಳ್ತಾನೆ ಇದ್ದ. ನೋಡ್ಬೋದು ಇಲ್ಲಿ ಬಾ, ಅಟ್ಲೀಸ್ಟ್ ಇದು ಕಡ್ಲಿಕಾಯಿ ಸಪ್ರೇಟ್ ಮಾಡಿಕೊಂಡು ಹೋಗೋಣ ಅಂದ್ರೂ ಕೇಳ್ತಾ ಇಲ್ಲ. ಹಂಗೆ ಇಟ್ಕೋತೀನಿ, ಹಂಗೆ ಇಟ್ಕೋತೀನಿ. ಇಲ್ಲಿ ನೋಡ್ಬೋದು ಆ ಪಾಟ್ ತುಂಬ, ಅದೇ ಹೇಳಿದ್ನಲ್ಲ, 1 ವರ್ಷದಿಂದ ಅದು ಆ ಪಾಟಲ್ಲೇ ಇಟ್ಟಿರೋದ್ರಿಂದ ಅದು ಫುಲ್ ಅಟ್ಯಾಚ್ ಆಗೋಗಿತ್ತು, ಬರ್ತಾನೆ ಇರಲಿಲ್ಲ. ಯಾಕಂದರೆ ಒಂಥರ ಫಿಕ್ಸ್ ಆದಂಗೆ ಆಗೋಗಿತ್ತು. ಸೊ ಈಗ ನೋಡ್ಬೋದು ಹೊರಗಡೆ ತೆಗೆದ್ಬಿಟ್ಟು ಅದನ್ನು ಕವರ್ನ ಹರಿತಾ ಇದ್ದೀವಿ, ಅಂದರೆ ಭೂಮಿ ಒಳಗಡೆ ಇಡಬೇಕಲ್ಲ ಇವಾಗ. ಸೊ ಕವರ್ ತೆಗೆದ್ರೆ ಅದು ರೂಟ್ಸ್ ಎಲ್ಲ ಹೆಂಗೆ ರೌಂಡ್ ಹಾಕಿತ್ತಂತೆ, ಅದಕ್ಕೆಲ್ಲೂ ಬೇರೆ ಕಡೆ ಹೋಗೋಕ್ಕೆ ಜಾಗನೇ ಇಲ್ವಲ್ಲ, ಹಾಗಾಗಿ ಫುಲ್ಲು ರೂಟ್ಸ್ ಎಲ್ಲ ಬೇರುಗಳೆಲ್ಲ ರೌಂಡ್ ಹೊಡ್ಕೊಂಡ್ಬಿಟ್ಟಿತ್ತು. ಸೊ ನೋಡ್ಬೋದು ಇಷ್ಟು ಫಿಟ್ ಆಯಿತು ಅದರೊಳಗಡೆ ಇಡೋಕ್ಕೆ. ಅದೇ ಅದನ್ನಿಟ್ಟು ಮನೆಲ್ಲ ಹಾಕಿ ವಾಪಸ್ ತೆಗೆದಿರೋ ಮನೆಲ್ಲ ಹಾಕಿ ಮುಚ್ತಾ ಇದ್ದೀವಿ. ಮುಚ್ಚಿ ಏನಂದರೆ ಅದ್ರ ಸುತ್ತಲೂ ವಾಟರ್ ಸ್ವಲ್ಪ ನಿಲ್ಲಬೇಕಲ್ಲ, ಹಂಗಾಗಿ ಏನು ಅಂದ್ಕೊಂಡ್ವಿ ಅಂದರೆ ಸುತ್ತ ಸ್ವಲ್ಪ ಏನಂದರೆ ಡೌನ್ ಇರೋ ಥರ ಮಾಡೋಣ ಅಂದ್ಕೊಂಡು ಅದ್ರ ಸುತ್ತಲೂ ಮಣ್ಣು ತೆಗಿತಾ ಇದ್ದಾರೆ. ಸೊ ಮಣ್ಣು ತೆಗೆದು ಅದೇ ನೀರು ನಿಂತ್ಕೊಳ್ಳೋ ಥರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನೋಡ್ಬೋದು ಅದೇ ಇದೇನು ಕಾಂಗ್ರೆಸ್ ಗಿಡ ಅಂತಾರಲ್ಲ, ಇದು ಒಂದು, ಇದು ಜಾಲಿ ಗಿಡ. ಅದನ್ನು ಅವೆರಡು ಮಾತ್ರ, ಅದು ಇರದೇ ಇರೋ ಊರುಗಳೇ ಇಲ್ಲ ಅಂದ್ಕೋಬೋದು. ಎಲ್ಲಿ ಯಾವ ಎಲ್ಲಿ ಇಡೀ ದೇಶ ತುಂಬ ಎಲ್ಲಾದರೂ ಹೋಗಿ ಆ ಎರಡು ಗಿಡಗಳು ಮಾತ್ರ ಕಾಣಿಸ್ತಾನೆ ಇರುತ್ತೆ. ಸೊ ಕಾಮನ್ನಾಗಿ ಅದು ತುಂಬ ಗಟ್ಟಿ ನೋಡಿಯಾ, ಬೆಳೆದ್ರದ್ದು ಯಾವುದು ನಾವು ಹೊಲದಲ್ಲಿ ಬೆಳೆಸಿರೋದು ಬೆಳೀತೋ ಇಲ್ವೋ ಅವು ಮಾತ್ರ ಚೆನ್ನಾಗಿ ಬೆಳ್ಕೊತವೆ. ಖಾಲಿರೋ ಪ್ಲೇಸ್ ಕ್ಲೀನ್ ಮಾಡಿಸಿಬಿಟ್ಟು ಒಂದು ವರ್ಷ ಬಿಟ್ಟರೆ ವಾಪಸ್ ಕಾಡ್ತಾರ ಜಾಲಿ ಗಿಡಗಳು, ಕಾಂಗ್ರೆಸ್ಸು ಬೆಳ್ಕೊಂಬಿಡುತ್ತೆ. ಅಷ್ಟು ಬೀಜನೇ ಇರುತ್ತೆ ಅನ್ಕೋತೀನಿ ಅದು. ಸೊ ಆಮೇಲೆ ಇಲ್ಲಿ ನೋಡ್ಬೋದು ಅದೇ ಸುತ್ತ ಇನ್ನು ತೆಗಿತಾನೆ ಇದ್ದಾರೆ ಅದ್ರ ಸುತ್ತ, ಯಾಕಂದರೆ ಅದು ಆ ಕಡೆ ಸ್ವಲ್ಪ ಡೌನ್ ಇರೋದ್ರಿಂದ ಹಂಗೆ ನೀರು ಹರಿದೋಗ್ಬಿಡಬಾರ್ದು ಬಂದಿರೋದು, ನಿಲ್ಲಬೇಕು ಅಂದ್ಕೊಂಡು ಮಣ್ಣು ತೆಗಿತಾ ಇದ್ದಾರೆ. ಸೊ ಅದಕ್ಕೆ ಅಡ್ಡಕ ಏನಂದರೆ ಒಂದೆರಡು ಮೂರು ಕಲ್ಲು ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಏನು ಮಾಡಿದ್ರಂದರೆ ಕಲ್ಲು ಹುಡ್ಕೊಂಬರೋಕ್ಕೆ ಹೋಗ್ತಾಯಿದ್ದಾರೆ ಅಡ್ಡ ಕಲ್ಲಿಡೋಣ ಅಂದ್ಕೊಂಡು. ಆಮೇಲೆ ಇದು ಇಲ್ಲಿಟ್ಟು 1 ತಿಂಗಳು ಮೇಲಾಯಿತು, ಮ್ಯಾಂಗೋ ಗಿಡ ತೊಗೊಂಬಂದು ಇಟ್ಟು ನಾಟಿಸ್ಬೇಕು ಅಂತ. ಬಟ್ ಯಾವ ದನಗಳು ಆಗಲಿ ಕುರಿ ಆಗಲಿ ಏನೂ ತಿಂದಿಲ್ಲ, ಅದೊಂದು ಗ್ರೇಟೆ. ಇಲ್ಲಿ ನೋಡ್ಬೋದು ಇವನು ಹೆಂಗೆ ಮೈಗೆಲ್ಲ ಹಚ್ಕೊತ ಇದ್ದಾನೆ, ಅದು ಕಡ್ಲಿ ಹುಳಿ ಹೇಳ್ತಾ ಇದ್ದೀವಿ ಮನೆಗೆ ಹೋದ್ಮೇಲೆ ಉರಿಯುತ್ತೆ ಬೇಡ ಹಿಂಗೆ ಇಟ್ಕೋಬೇಡ ಅಂದ್ರೂ ಕೇಳ್ತಾನೆ ಇಲ್ಲ, ಏನೋ ನಾವು ಬಿಡ್ಸಕ್ಕೆ ಹೋಗ್ತೀವೋ ಅನ್ನೋ ಫೀಲಿಂಗಲ್ಲಿ ಎಲ್ಲನೂ ಇಡು ಇಡು ಕಾರಲ್ಲಿ ಇಡು ಅಂದ್ಕೊಂಡು ಒಂದು ಗಿಡನೂ ಬಿಡ್ಸಲ್ಲ. ಒಂದು ಕಾಳು ಬಿದ್ದರೂ ಅವನು ಎಲ್ಲನ ತೊಗೊಂಡು ಹೋಗ್ತಾನೆ. ಸೊ ಅವನು ಅವ್ನಿಗೆ ಯಾಕೋ ಇವನು ತೆಗ್ದೋಡಂದ್ರೆ ಇಂಟ್ರೆಸ್ಟ್ ಏನಂದರೆ ಅಲ್ಲಿ ಡೌನ್ ಇತ್ತಲ್ಲ, ಹಂಗಾಗಿ ಅವ್ನು ಕರ್ಕೊಂಡು ಹೋಗಿಲ್ಲ. ಸೊ ಎಲ್ಲ ಕಡಲೆ ಗಿಡ ಎಲ್ಲ ಕಾರಲ್ಲಿ ಇಟ್ಟು ಮತ್ತೆ ವಾಪಸ್ಸು ಬರೋಣ ಬರ್ತಾರೆ. ಅದೇ ನೋಡ್ಬೋದು ಅದು 1 ತಿಂಗಳು ಹೇಳಿದ್ನಲ್ಲ ಇಲ್ಲೇ ಇರೋದ್ರಿಂದ ಸ್ವಲ್ಪ ಅದು ತುಂಬ ಹಸಿರಿತ್ತು, ಸ್ವಲ್ಪ ಒಣಗಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ ಪರವಾಗಿಲ್ಲ, ಇದು ಮತ್ತೆ ನೆಲಕ್ಕೆ ಬಿದ್ದ ಮೇಲೆ ಅದು ಬೇರು ಅದು ಸಿಕ್ಕಿರಲ್ವಲ್ಲ, ಹಂಗಾಗಿ ಅದು
ಒಣಗೋದಂಗೆ ಕಾಣಿಸ್ತಾ ಇದೆ, ಬಟ್ ಅವನ್ನೇ ನಾವು ಗಿಡ ಹಚ್ಚಿದಾಗ ಚೆನ್ನಾಗಾಗುತ್ತೆ ವಾಪಸ್ಸು. ಸೊ ನೋಡ್ಬೋದು ಇದೆಲ್ಲ ಸೈಡಿಗೆ ಕಲ್ಲು ಇಡೋಕ್ಕೆ ನೀರು ನಿಂದ್ರಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಆದ್ರೂ ಅದು ಎಷ್ಟು ಸೇಫ್ಟಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇಫ್ಟಿ ಮಾಡ್ತಾ ಇದ್ದೀವಿ ಮರಕ್ಕೆ. ಬಟ್ ಅದೂ ಅದು ಅದು ನೆಕ್ಸ್ಟ್ ಒಳಗಡೆ ಅದಕ್ಕೆ ಮೆತ್ತಗೆ ಸಿಗುತ್ತಾ ಮಣ್ಣು ಬೇರೆಲ್ಲ ಹೋಗೋಕ್ಕೆ, ಅದ್ರ ಮೇಲೆ ಡಿಪೆಂಡ್ ಅದು ಮರ ಹತ್ತೋದು ಬಿಡೋದು. ಸೊ ಇದ್ರದ್ದು ಅಪ್ಡೇಟು ಹೇಳ್ತೀನಿ ಒಂದು 3 ತಿಂಗಳು ಅದಾದಮೇಲೆ ಹೆಂಗೆ ಇದೆ ಅಂತ. ಸೊ ಇವಾಗಂತೂ ನಮ್ಮ ಪ್ರಯತ್ನದಲ್ಲಿ ನಾವು ಯಾಕಂದರೆ 1 ವರ್ಷ ಚೆನ್ನಾಗಿ ಬೆಳೆಸಿದ್ದೀವಿ ಅದನ್ನು ಮನೇಲಿ ಇಟ್ಕೊಂಡು ಸುಮ್ಮನೆ ಒಣಗೋಗ್ಬಾರ್ದು ಅನ್ನೋದೊಂದು ಇಂಟೆನ್ಷನ್ನು, ಎಲ್ಲಾದ್ರೂ ಹಚ್ಚಬೇಕು ಅಂದ್ಕೊಂಡು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಗೊತ್ತಿಲ್ಲ ಏನಾಗುತ್ತಂತ. ಸೊ ಅದೇ ಸೈಡಲ್ಲೆಲ್ಲ ಡೌನಲ್ಲಿ ಅಡ್ಡ ಕಲ್ಲಿಟ್ಬಿಟ್ಟು ಇವಾಗ ನೀರು ಹಾಕಿದ್ರಾಯ್ತು ಅಂದ್ಕೊಂಡ್ವಿ. ಆದರೆ ಇವನು ವಿಕ್ರಾಂತು ಬಿಡ್ತಾನೆ ಇಲ್ಲ, ನನಗೆ ಇನ್ನೂ ಕಡಲೆ ಗಿಡ ಹರ್ಕೊಡು, ಇನ್ನೂ ಕಡಲೆ ಗಿಡ ಹರ್ಕೊಡು ಅಂತ ಇದ್ದ. ಸೊ ಒಂದು ಕಡೆ ಏರಿರೋದ್ರಿಂದ ಅವಶ್ಯಕತೆ ಇಲ್ಲ ಕಲ್ಲಿಡೋದು, ಒಂದು ಸೈಡಲ್ಲಿ ಆಫ್ ಸೈಡಲ್ಲಿ ಇಟ್ಟರೆ ಸಾಕಾಗೋಗುತ್ತೆ. ಸೊ ಇದು ನೋಡಬೇಕು, ಅದೇ ಮಾಡ್ತಾನೆ ಇದ್ರು. ಅದೇ ಒಂದು ಅದೇ ಹೇಳಿದ್ನಲ್ಲ, ಅಲ್ಲಿ ನುಗ್ಗೆ ಗಿಡ ಹಚ್ಚಿದ್ವಲ್ಲ ಮುಂಚೆ, ಅದೇ ನಮ್ಮದು ಫಸ್ಟು ಗಿಡ ಹಚ್ಚಿರೋದು, ಇದು ಸೆಕೆಂಡ್ ಒನ್ನು, ಅದನ್ನೇ ಹೇಳ್ತಾ ಇದ್ದೆ. ಅದು ಅಷ್ಟು ಒಂದ ನೆಲದಲ್ಲೇ ಅಷ್ಟು ಚೆನ್ನಾಗಿ ಬೆಳೆದಿದೆ, ಅಲ್ಲಿ ನೀರೇ ಇಲ್ಲ, ಎಟ್ಲೀಸ್ಟ್ ಇಲ್ಲಿ ಕಾಲುವೆ ಇದೆ. ಸೊ ಅದೇ ಅಷ್ಟು ಚೆನ್ನಾಗಿ ಹತ್ತಿರೋದು, ಇದೂ ಹತ್ಕೊಳ್ಳುತ್ತೆ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಅದೇ ಈ ಕಾಲುವೆಯಿಂದ ನೋಡ್ಬೋದು ಮುಳ್ಕಂಟಿ ಎಲ್ಲ ಹೆಂಗೆ, ಅದೇ ಏನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇಫ್ಟಿ ಮಾಡಿ ಬಂದಿದ್ದೀವಿ. ನೀರು ಹಾಕಿ ಮುಳ್ಕಂಟಿ ಇಟ್ಟು ನೋಡಬೇಕು. ಸೊ ನೀವು ಗಿಡ ನೆಡೆಸಿ, ಕಾಡು ಬೆಳೆಸಿ, ಹಸಿರು ಉಳಿಸಿ, ಹಸಿರೇ ಉಸಿರು. ಓಕೆ ಗಾಯ್ಸ್, ಬಾಯ್.